ರಾಜ್ಯದ ಹಲವೆಡೆ ವರ್ಣಾರ್ಭಟ ಮುಂದುವರೆದಿದೆ. ಭಾರಿ ಮಳೆಯಿಂದ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ವರ್ಣಾರ್ಭಟ ಹಿನ್ನೆಲೆ ಕೆಲ ಜಿಲ್ಲೆಗಳಲ್ಲಿ ಸಾಕಷ್ಟು ಹಾನಿಯಾಗಿದೆ. ಮಳೆ ಪೀಡಿತ ಜಿಲ್ಲೆಗಳ ಅಧಿಕಾರಿಗಳ ಜೊತೆ ಸಿಎಂ ಇವರು ಸಭೆ ನಡೆಸುತ್ತಾರೆ. ವಿಜಯನಗರದಲ್ಲಿದ್ದಾರೆ, ಬೈಕ ಸಂಕಲ್ಪ ಯಾತ್ರೆ ಹೋಗಿದ್ದಾರೆ. ಅಲ್ಲಿಂದನೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸುತ್ತಾರೆ. ಪ್ರಮುಖವಾಗಿ 13 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದೊಂದಿಗೆ ಅಂದರೆ ಅಲ್ಲಿನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒಗಳು, ಎಸ್ಪಿಗಳೊಂದಿಗೆ ಸಭೆಯನ್ನು ಮಾಡ್ತಾರೆ. ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಯಾಕಂದ್ರೆ ಭಾರಿ ಮಳೆ ಆಗ್ತಾ ಇದೆ, ಸಾಕಷ್ಟು ಹಾನಿಯಾಗಿದೆ, ಮನೆಗಳು ಮುಳುಗಡೆ ಆಗಿದಾವೆ, ಜಮೀನುಗಳು ಹಾಳಾಗಿದಾವೆ, ಸಾಕಷ್ಟು ಅನಾಹುತಗಳು ಕೂಡ ಆ ಭಾಗದಲ್ಲಿ ಸಂಭವಿಸಿದಾವೆ. ಹಾಗಾಗಿ 13 ಜಿಲ್ಲೆ ಈಗ ಕಲಬುರಗಿ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ವಿಜಯನಗರ, ಹಾವೇರಿ ಈ ಭಾಗದಲ್ಲಿ ಸಾಕಷ್ಟು ಎಫೆಕ್ಟ್ ಆಗಿದೆ. ಅಂತಹ ಜಿಲ್ಲೆಗಳಿದಾವಲ್ಲ 13 ಜಿಲ್ಲೆಗಳು, ಆ ಎಲ್ಲ ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆಗೆ ಇವತ್ತು ಅಲ್ಲೇ ವಿಜಯನಗರದಿಂದಲೇ ಕಮಲಾಪುರ ಏನೋ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. 9 ಗಂಟೆ ಅಷ್ಟೊತ್ತಿಗೆ ಸಭೆ ಶುರುವಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆ ಹಾನಿಯಾಗಿದೆ. ಪ್ರಮುಖವಾಗಿ ಇವತ್ತಿನ ಒಂದು ಸಭೆಯಲ್ಲಿ ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬಹುದು ಸಿಎಂ ಅಂತ ಹೇಳಿ? ಪ್ರಭು, ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಈಗ ಅತಿವೃಷ್ಟಿ ಸಮಸ್ಯೆ ತಲೆದೋರ್ತಾ ಇದೆ. ಯಾಕೆಂದ್ರೆ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ರೈತರು ಬೆಳೆದಿರುವಂತಹ ಬೆಳೆ ನಾಶ ಆಗ್ತಾ ಇದೆ. ಹಾಗೆ ರಸ್ತೆಗಳು ಕೂಡ ಹಾಳಾಗಿದೆ, ಸೇತುವೆಗಳು ಕೂಡ ಹಾಳಾಗ್ತಾ ಇದೆ, ಕುಸಿದು ಬೀಳ್ತಾ ಇದೆ. ಸೊ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈಗ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕು, ಜೊತೆಗೆ ಸಮಸ್ಯೆಗಳನ್ನ ಸರಿಪಡಿಸಬೇಕು. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನ ಸರಿಪಡಿಸುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಹೆಜ್ಜೆಯನ್ನ ಇಟ್ಟಿದೆ. ಒಂದು ಕಡೆ 3 ದಿನಗಳಿಂದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರವಾಸದಲ್ಲಿದ್ದಾರೆ, ರಾಜ್ಯ ಪ್ರವಾಸದಲ್ಲಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಲ್ಲಿ. ಯಾಕಂದ್ರೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಪ್ರವಾಸ ಕಾರ್ಯಕ್ರಮವನ್ನ ಯಡಿಯೂರಪ್ಪ ಹಾಗೆ ಬೊಮ್ಮಾಯಿ ಅವರು ಕೂಡ ಹಮ್ಮಿಕೊಂಡಿದ್ದಾರೆ. ಇವತ್ತು ಕೂಡ ಅವರು ಬಳ್ಳಾರಿಯಲ್ಲೇ ಇದ್ದಾರೆ 9 ಗಂಟೆಗೆ. ಯಾಕಂದ್ರೆ ಇದು ತುಂಬಾ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಇಂತಹ ಸಂದರ್ಭದಲ್ಲಿ ಪ್ರವಾಸ ಬೇಕೇ? ಯಾಕೆಂದ್ರೆ ರಾಜ್ಯದಲ್ಲಿ ಇಷ್ಟೆಲ್ಲ ಮಳೆಯಿಂದ ಸಮಸ್ಯೆಗಳಾಗ್ತಾ ಇದೆ, ಸಮಸ್ಯೆಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು, ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನ ಕೊಡಬೇಕು. ಆದ್ರೆ ಇವರು ಒಂದು ಕಡೆ ಪ್ರವಾಸದಲ್ಲಿ ಬ್ಯುಸಿ ಆಗಿದ್ದಾರೆ, ಚುನಾವಣೆಯಲ್ಲಿ ಹಿನ್ನೆಲೆಯಲ್ಲಿ ಎನ್ನುವಂತಹ ಆರೋಪಗಳು ಎದುರಾಗತ್ತೆ. ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಕಿಡಿಕಾರುವಂತ ಒಂದು ಪ್ರಯತ್ನಗಳು ಕೂಡ ನಡೆಯುತ್ತೆ. ಸೊ ಹಾಗಾಗಿ ಆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲೆಲ್ಲಿ ಹೆಚ್ಚಿನ ಅನಾಹುತ ಆಗಿದೆ ಆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಸ್ಪಿ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಇಟ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಕಮಲಾಪುರದಿಂದಲೇ ಅವರು ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಿಎಂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅತಿವೃಷ್ಟಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಆ ಭಾಗದ ಅಧಿಕಾರಿಗಳ ಜೊತೆ ಅಲ್ಲಿನ ಪ್ರಸ್ತುತ ಏನ್ ಸಮಸ್ಯೆ ಆಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಬೆಳೆ ಹಾನಿ ಆಗಿದೆ, ಮತ್ತೆ ರಸ್ತೆ ಇರ್ಬೋದು, ವಿದ್ಯುತ್ ಕಂಬಗಳು ಬಿದ್ದಿರೋದಿರ್ಬೋದು, ಇದರ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಇವತ್ತು ಅಧಿಕಾರಿಗಳಿಂದ ಪಡ್ಕೊಳ್ತಾರೆ. ನಂತರ ಜಿಲ್ಲಾಧಿಕಾರಿಗಳ ಪಿಡಿ ಅಕೌಂಟ್ ನಲ್ಲಿ ಎಷ್ಟು ಹಣ ಇದೆ, ಯಾಕಂದ್ರೆ ಸಮಸ್ಯೆಗಳನ್ನ ಸರಿಪಡಿಸೋದಕ್ಕೆ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳ ಒಂದು ಪಿಡಿ ಅಕೌಂಟ್ ನಲ್ಲಿ ಹಣವನ್ನ ಇಟ್ಟಿರುತ್ತೆ. ಸೊ ಅದು ಖಾಲಿ ಆಗಿದ್ಯಾ ಇದೆಯಾ, ಮತ್ತೆ ಹೆಚ್ಚುವರಿ ಏನಾದರೂ ಅನುದಾನ ಅಕೌಂಟ್ಗೆ ಹಾಕಬೇಕಾ, ಈ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಅವರಿಗೆ ಕೆಲವು ಸೂಚನೆಗಳನ್ನು ಕೂಡ ಇವತ್ತು ಸಿಎಂ ಕೊಡಲಿದ್ದಾರೆ ಪ್ರಭು. ಶಿವಕುಮಾರ್, ಇತ್ತೀಚೆಗೆ ಸುರಿದಂತಹ ಮಳೆ, ಆ ಟೈಮ್ನಲ್ಲೂ ಕೂಡ ಸಿಎಂ ಖಾಸಗಿ ಕಾರ್ಯಕ್ರಮಗಳು, ಪಕ್ಷದ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಬ್ಯುಸಿ ಆಗಿದ್ರು, ಈ ಕಡೆ ಗಮನ ಕೊಟ್ಟಿರಲಿಲ್ಲ ನೆರೆ ಪೀಡಿತ ಪ್ರದೇಶಗಳಲ್ಲಿ. ಬಟ್ ಆ ಒಂದು ಕೆಂಗಣಿ ಗುರಿ ಆಗಿದ್ದಾರೆ, ಮತ್ತೆ ಅದರಿಂದ ಬಚಾವ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೇ ಹೋದರೂ ಕೂಡ ಈ ರೀತಿಯಾಗಿ ಆಕ್ಟಿವ್ ಆಗಿದ್ದಾರೆ ಅಂತ? ಖಂಡಿತ ಪ್ರಭು, ಯಾಕೆಂದ್ರೆ ನಿಮ್ಗೆ ಸಮಸ್ಯೆಗಳು ಇರುವಂತ ಸಂದರ್ಭದಲ್ಲಿ ನೀವು ರಾಜ್ಯ ಪ್ರವಾಸವನ್ನ ಪಕ್ಷ ಮತ್ತೆ ಸರ್ಕಾರದ ಹಿತದೃಷ್ಟಿಯನ್ನ ಇಟ್ಕೊಂಡು ತಮ್ಮ ಒಂದು ಇಮೇಜ್ ಅನ್ನ ಹೆಚ್ಚಿಸ್ಕೊಳ್ಬೇಕು, ಪಕ್ಷವನ್ನ ಮತ್ತೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅಧಿಕಾರಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಕಡೆ ನೀವು ಹೆಚ್ಚಿನ ಗಮನವನ್ನ ಕೇಂದ್ರೀಕರಿಸಿ ಈ ಕಡೆ ಜನಸಾಮಾನ್ಯರ ಸಮಸ್ಯೆಗಳ ಕಡೆ ಗಮನ ಹರಿಸ್ತೇ ಹೋದ್ರೆ ಆಗ ಜನರ ಆಕ್ರೋಶಕ್ಕೆ ಕೂಡ ಗುರಿಯಾಗ್ಬೇಕಾಗತ್ತೆ. ಈಗಾಗ್ಲೇ ಸಾಲು ಸಾಲು ಆಕ್ರೋಶಗಳು ಜನರಲ್ಲಿ ಈಗಾಗ್ಲೇ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧವಾಗಿ. ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಹಿಂದೆ ಆದಂತಹ ಅತಿವೃಷ್ಟಿ ಸಂದರ್ಭದಲ್ಲಿ ಸರ್ಕಾರ ನಡೆದುಕೊಂಡಂತಹ ರೀತಿ ಇರ್ಬೋದು, ಪ್ರವಾಹದ ಸಂದರ್ಭದಲ್ಲಿ ಸರ್ಕಾರ
ನಡೆದುಕೊಂಡಂತಹ ರೀತಿ ಇರಬಹುದು ಇದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಜನಸಾಮಾನ್ಯರು ಒಂದು ಕಡೆ ಸಿಟ್ ಆಗಿದ್ದಾರೆ ಸರ್ಕಾರದ ವಿರುದ್ಧವಾಗಿ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಭಿವೃದ್ಧಿ ಇವತ್ತು ಶೂನ್ಯ ಆಗ್ತಾ ಇದೆ ಕೆಲಸಗಳು ಆಗ್ತಾ ಇಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಸರ್ಕಾರ ಇವತ್ತು ಒಂದು ಕಡೆ ವಿಫಲವಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೂಡ ಈಗಾಗಲೇ ಸಾಕಷ್ಟು ಬರ್ತಾ ಇದೆ ಸೋ ಹಾಗಾಗಿ ಈ ಈ ಸಂದರ್ಭದಲ್ಲೂ ಕೂಡ ಈಗ ಕೆಲವು ಜಿಲ್ಲೆಗಳಲ್ಲಿ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ನೀವು ಸಮಸ್ಯೆಗಳ ಕಡೆ ಅಧಿಕಾರಿಗಳಿಗೆ ಸಲಹೆ ಮತ್ತು ಸೂಚನೆಗಳನ್ನು ಕೊಡದೇ ಹೋದ್ರೆ ನೀವು ಪ್ರವಾಸದಲ್ಲೇ ಬಿಜಿ ಆಗಿದ್ದೇ ಆದ್ರೆ ಆಗ ಜನರ ಕೆಂಗಣ್ಣಿಗೆ ಗುರಿ ಆಗಬೇಕಾಗುತ್ತೆ ನೋಡಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಸರ್ಕಾರ ಈ ಕಡೆ ನಮ್ಮ ಕಡೆ ತಿರುಗೇ ನೋಡ್ತಾ ಇಲ್ಲ ಈಗಲೂ ಕೂಡ ಇವರು ಅದೇ ಕೆಲಸವನ್ನ ಮಾಡ್ತಾರೆ ಅವ್ರಿಗೆ ಮೊದಲು ಪಕ್ಷ ಬೇಕಾಗಿದೆ ಪಕ್ಷ ಅವರು ಮತ್ತೆ ಅಧಿಕಾರಕ್ಕೆ ತರಬೇಕು ಆ ಕಡೆ ಹೆಚ್ಚು ಗಮನ ಕೊಡ್ತಾರೆ ಬಿಟ್ರೆ ಜನಸಾಮಾನ್ಯರ ಗೋಳು ಅವ್ರಿಗೆ ಕೇಳೋದಕ್ಕೆ ಬೇಕಾಗಿಲ್ಲ ಸಮಯ ಇಲ್ಲ ಅನ್ನುವಂತಹ ಆರೋಪಗಳು ಮತ್ತೆ ಎದುರಾಗತ್ತೆ ಸೊ ಹಾಗಾಗಿ ಈ ಒಂದು ಆರೋಪಗಳು ಎದುರಾಗಬಾರ್ದು ಜನರ ಸಮಸ್ಯೆಗಳ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರವಾಸದಲ್ಲಿದ್ರು ಕೂಡ ಕಮಲಾಪುರದಿಂದಲೇ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಶಿವತಮ್ಮ ಎಲ್ಲ ಮಾಹಿತಿಗಾಗಿ 13 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೆ ಸಿಇಗಳ ಜೊತೆಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕಮಲಾಪುರ ಇದೆ ಅಲ್ವಾ ವಿಜಯನಗರ ಕಮಲಾಪುರ ಏನು ಪ್ರವಾಸಕ್ಕೆ ಹೋಗಿದ್ದಾರೆ ಅಲ್ಲಿಂದಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಹಾಗೆ ಸಿಇಒಗಳಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡಲಿದ್ದಾರೆ ಎಲ್ಲೆಲ್ಲಿ ಅತಿವೃಷ್ಟಿಯಾಗಿದೆಯೋ ಎಲ್ಲೆಲ್ಲಿ ಹಾನಿಯಾಗಿದೆಯೋ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಸರ್ಕಾರದಿಂದ ಅನುದಾನ ಬಿಡುಗಡೆ ವಿಚಾರವಾಗಿ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ವರದಿಯನ್ನು ಕೂಡ ತೆಗೆದುಕೊಳ್ತಾರೆ ನೋಡಿ ಇತ್ತೀಚೆಗೆ ತಾನೇ ಮಳೆ ಆದಿತ್ತು ಕಳೆದ 15-20 ದಿನದ ಹಿಂದೆ ಮಳೆಯಾದ ಸಂದರ್ಭದಲ್ಲಿ ಭಾರಿ ಮಳೆ ಆಗಿತ್ತಲ್ವಾ ಆಗಲೂ ಕೂಡ ಸಾರ್ವಜನಿಕರ ಕೆಂಗಣ್ಣಿಗೆ ಮುಖ್ಯಮಂತ್ರಿಗಳು ಗುರಿಯಾಗಿದ್ದರು ನೋಡಿ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ